ಹೆಲೋ, ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಗ್ಗಿ ಅಫಿಷಿಯಲ್. ಇವತ್ತು ನಾನು ನಿಮಗೆ ಪರಮನ್ನ ಯಾವ ಥರ ಮಾಡ್ದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮ ತಾತ ಅಜ್ಜಂದ್ರ ಕಾಲದಲ್ಲಿ ಹಬ್ಬ ಹರಿದಿನಗಳು ಏನಾದರೂ ಬಂದರೆ ದೇವರಿಗೆ ನೈವೇದ್ಯ ಮಾಡಿ ಇಡ್ತಾ ಇದ್ದಂತಹ ಇದು ಪರಮನ್ನ. ಇದು ಈಗಿನ ಜನ್ರೇಷನ್ಗೆ ಬರ್ತಾ ಬರ್ತಾ ಪರಮನ್ನ ಏನು ಅನ್ನೋದು ಏನಂತಲೇ ಗೊತ್ತಿಲ್ಲ, ಎಲ್ಲ ಮರ್ತು ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಈ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಬೋದು, ಸಿಂಪಲಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಂಗೆ ಆದರೆ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಆಗಲೇ ನಾನು ಯಾವುದೇ ವೀಡಿಯೋ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆವಾಗ ನೀವು ನನ್ನ ವೀಡಿಯೋನ ನೋಡ್ಬೋದು. ಬನ್ನಿ, ಪರಮನ್ನ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಪರಮನ್ನ ಮಾಡೋದಕ್ಕೆ ಮೊದಲು ಒಂದು ಗ್ಲಾಸು ಅಕ್ಕಿ ತೊಗೊಂಡು ತೊಳೆದು ವಾಶ್ ಮಾಡಿ ಇಟ್ಟಿದ್ದೀನಿ. ನೋಡಿ, ತೋರಿಸ್ತಾ ಇದ್ದೀನಲ್ಲ. ನೀವು ಯಾವ ರೈಸಲ್ಲಾದರೂ ಬೇಕಾದರೂ ಮಾಡ್ಬೋದು. ನೀವು ಬೇಕಾದರೆ ಟಿಫನ್ಗೆ ತಂದಿರೋ ಅಕ್ಕಿಯಲ್ಲಿ ಬೇಕಾದರೂ ಮಾಡ್ಕೊತೀನಿ. ಇಲ್ಲಿ ನಾನು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಒಂದು ಗ್ಲಾಸು. ಅಕ್ಕಿನ ನೀಟಾಗಿ ವಾಶ್ ಮಾಡಬೇಕು, ಒಂದು 4-5 ಸರಿ ಆದರೂ ನೀಟಾಗಿ ವಾಶ್ ಮಾಡಿ ಈ ಥರ ಇಟ್ಕೊಳ್ಳಿ ಸೈಡಿಗೆ. ಈಗ ಮತ್ತೆ ಪಕ್ಕದಲ್ಲಿ ಒಂದು ಗ್ಲಾಸ್ ರೈಸಿಗೆ 3 ಗ್ಲಾಸ್ ಅಷ್ಟು ನೀರು ಹಾಕಿ ಈ ಥರ ನೀರು ಮಳ್ಳಿಸ್ಬೇಕು. ನೀರು ಮಳ್ಳಾದಮೇಲೆ ನೆನೆಸಿಟ್ಟಿರೋಂಥ ಅಕ್ಕಿನ ಹಾಕಬೇಕು. ಅಕ್ಕಿ ಹಾಕಿದ್ಮೇಲೆ ನೀವು ಲೋ ಫ್ಲೇಮಲ್ಲೇ ನೀವು ಬೇಯಿಸ್ಕೊಬೇಕು ಅಕ್ಕಿನ, ಅನ್ನ ಥರ ಬೇಯಿಸ್ಕೊಬೇಕು. ನೀವು ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹತ್ತೋಗುತ್ತೆ ರೈಸು. ನೋಡಿ, ಈಗ ಈ ಥರ ಬೆಂದಿದೆ. ಇಲ್ಲಿ ನಾನು ತೋರಿಸಿರೋ ಥರ ನೀವು ಬೇಯಿಸ್ಕೊಬೇಕು. ಜಾಸ್ತಿ ನಾರ್ಮಲ್ ಅನ್ನ ತಿನ್ನೋ ಥರನೂ ಇರಬಾರ್ದು, ಜಾಸ್ತಿ ನುಣ್ಣಗೂ ಆಗಿರಬಾರ್ದು ಅನ್ನ. ಆ ಥರ ನೀವು ಬೇಯಿಸ್ಕೊಂಡಾದ್ಮೇಲೆ ಅನ್ನಕ್ಕೆ ನೀವು, ನಾನು ಇಲ್ಲಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಲ್ಲ, ಒಂದು ಗ್ಲಾಸ್ ಅಕ್ಕಿಗೆ ನೀವು 1 ಗ್ಲಾಸ್ ಅಷ್ಟು ಗಟ್ಟಿ ಹಾಲು ತೊಗೊಬೇಕು. ಕಾಯಿಸಿರೋ ಹಾಲೇ ತೊಗೊಬೇಕು 1 ಕಪ್ ಅಷ್ಟು. ಈ ಥರ ಅನ್ನಕ್ಕೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ, ಅನ್ನ ತಳ ಹತ್ತದಿದ್ದಂಗೆ ನೀಟಾಗಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಮತ್ತು ಈಗ ಪಕ್ಕದಲ್ಲಿ ಒಂದು ಮಿಕ್ಸಿ ಜಾರಿಗೆ 1/2 ಕಪ್ ಅಷ್ಟು ನಾನು ಹಸಿ ಕಡಲೆಬೀಜ ತೊಗೊತಾ ಇದ್ದೀನಿ. ನೋಡಿ, ಹಸಿ ಕಡಲೆಬೀಜ ಮಾತ್ರ ತೊಗೊಬೇಕು. ಮತ್ತು ಇದಕ್ಕೆ 1-2 ನಾನು ಏಲಕ್ಕಿ ತೊಗೊತಾ ಇದ್ದೀನಿ. ಚಿಪ್ಪೆ ಬಿಟ್ಟು ಒಳಗಡೆ ಇರೋ ಬೀಜ ಮಾತ್ರ ಹಾಕಬೇಕು. ನೋಡಿ, ನಾನು ತೋರಿಸ್ತಿದ್ದೀನಲ್ಲ, ಈ ಬೀಜ ಮಾತ್ರ ಹಾಕಬೇಕು. ಮತ್ತು ಇದಕ್ಕೆ ಸ್ವಲ್ಪ, ಜಾಸ್ತಿ ಅಲ್ಲ, ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ನೀವು ಕಡಲೆ ಬೀಜನ ಪೇಸ್ಟ್ ಥರ ಮಾಡ್ಕೊಬೇಕು. ನೋಡಿ, ತೋರಿಸ್ತೀನಿ, ಸ್ವಲ್ಪ ನೀರು ಹಾಕಬೇಕು. ಹಾಕಿದ್ಮೇಲೆ ಪೇಸ್ಟ್ ಥರ ಮಾಡ್ಕೊಳ್ಳಿ. ನೋಡಿ, ತೋರಿಸ್ತೀನಿ, ಈ ಥರ ಜಾಸ್ತಿ ನುಣ್ಣಗೂ ಆಗಿರ್ಬೋದು ಕಡಲೆ ಬೀಜ. ಅರ್ಧಂಬರ್ಧ 3/4% ಮಾತ್ರ ನೀವು ಮಿಕ್ಸಿ ಮಾಡ್ಕೊಬೇಕು, ಪೇಸ್ಟ್ ಮಾಡ್ಕೊಂಡಿರಬೇಕು. ಆ ಪೇಸ್ಟ್ನ ಈಗ ಪಕ್ಕದಲ್ಲಿ ಅನ್ನದಲ್ಲಿ ಹಾಕಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಕಡಲೆ ಬೀಜದ ಪೇಸ್ಟೆಲ್ಲ ಹಾಕಬೇಕು, ಸ್ವಲ್ಪ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಕಡಲೆ ಬೀಜದ ಪೇಸ್ಟು ಅನ್ನಕ್ಕೆ ಮಿಕ್ಸ್ ಮಾಡಿದ ತಕ್ಷಣ ಇನ್ನು ಕಲರ್ ನೋಡಿ ಚೇಂಜ್ ಆಗಿದೆ. ಈಗ ಮತ್ತೆ ಪಕ್ಕದಲ್ಲಿ ನಾನು 1 ಗ್ಲಾಸ್ ರೈಸ್ ತೊಗೊಂಡಿದ್ದೀನಲ್ಲ, 1 ಗ್ಲಾಸ್ ರೈಸಿಗೆ ನಾನು 1 ಕಪ್ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನೀವು ಬೆಲ್ಲ ಸ್ವೀಟ್ ಇಲ್ಲ ಅಂತಂದರೆ 1.5 ಕಪ್ ಅಷ್ಟು ಬೆಲ್ಲ ತೊಗೊಳ್ಳಿ. ನಾನು ತೊಗೊಂಡಿರೋ ಬೆಲ್ಲ ಸ್ವೀಟ್ ಇದೆ ಜಾಸ್ತಿ, ಅದಕ್ಕೋಸ್ಕರ ನಾನು 1 ಕಪ್ ರೈಸ್ಗೆ 1 ಕಪ್ ಅಷ್ಟು ಬೆಲ್ಲ ತೊಗೊಂಡು ಪಕ್ಕದಲ್ಲಿ ಒಂದು ಪ್ಯಾನ್ಗೆ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಬೆಲ್ಲನ ಕರಗಿಸ್ಕೊಳ್ಳಿ. ಅಷ್ಟೇ ಪಾಕ ಥರ ಮಾಡ್ಕೊಳ್ಳಿ, ನಾರ್ಮಲಾಗಿ ಬೆಲ್ಲ ಒಂದು ಕರಗಿಸ್ಕೊಳ್ಳಿ, ಸ್ವಲ್ಪ ನೀರು ಹಾಕಿ ಸಾಕು. ಈ ಥರ ಈಗ ಬೆಲ್ಲ ಕರಗಾದ್ಮೇಲೆ ಆ ನೀರನ್ನ ಈ ರೈಸಿಗೆ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ನೀವು ಬೆಲ್ಲ ಕರಗಿಸೋವಾಗ ಏನಾದರೂ ಸ್ವಲ್ಪ ಗಲೀಜು ಆ ಥರದ್ದು ಇರುತ್ತೆ, ಕಸ ಕಡ್ಡಿ ಎಲ್ಲ, ಅದನ್ನು ನೀವು ಬೇಕಾದ್ರೆ ಸೋಸ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ನಮ್ಮ ಬೆಲ್ಲ ಏನು ಕಸ ಕಡ್ಡಿ ಆ ಥರದ್ದು ಏನಿಲ್ಲ, ಕ್ಲೀನಾಗಿದೆ. ಅದನ್ನು ಜಸ್ಟ್ ನಾನು ಆ ಥರ ಕರಗಿದೆ ಬೆಲ್ಲ, ಈ ಥರ ಜಸ್ಟ್ ಹಾಕಿ ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ. ಬೆಲ್ಲದ ನೀರು ಹಾಕಿ ನೀಟಾಗಿ ಫುಲ್ ಮಿಕ್ಸ್ ಮಾಡಬೇಕು, ಕೆಳಗಡೆಯಿಂದ ಮೇಲೆವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ರೈಸಿಗೆಲ್ಲ ಬೆಲ್ಲ ಎಲ್ಲ ತಗ್ಲೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೆಕ್ಸ್ಟು ಲೋ ಫ್ಲೇಮಲ್ಲೇ ನೀವು ಈ ಥರ ಮಾಡ್ಕೊಬೇಕು ಪರಮನ್ನನ, ಇಲ್ಲಾಂದರೆ ಬೇಗ ತಳ ಹತ್ತೋಗುತ್ತೆ. ಅದಕ್ಕೋಸ್ಕರ ನಾನು ಪದೇ ಪದೇ ಹೇಳ್ತಿರೋದು ಅಷ್ಟೇ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು. ಬೆಲ್ಲದ ನೀರು ಆದ ತಕ್ಷಣವೇ ಇದೇನು ಜಾಸ್ತಿ ಅದು ಕುದಿಸೋದೇನು ಬೇಕಾಗಿಲ್ಲ. ಈಗ ಪಕ್ಕದಲ್ಲಿ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ ನಾನು. ನೋಡಿ, ಹೋಮ್ಮೇಡ್ ತುಪ್ಪನೇ ನಾನು ತೊಗೊತಾ ಇರೋದು, ನಾ ಮಾಡಿರೋಂಥ ತುಪ್ಪ ಇದು. 2 ಸ್ಪೂನ್ ತೊಗೊಂಡಿದ್ದೀನಿ. ಇದಕ್ಕೆ ಚಿಕ್ಕದಾಗಿ ತುರಿದಿರೋಂಥ ಗೋಡಂಬಿ, ಒಂದು 10 ದ್ರಾಕ್ಷಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ಇದನ್ನು ಫ್ರೈ ಮಾಡಿರೋಂಥ ಗೋಡಂಬಿ ದ್ರಾಕ್ಷಿನ ಪರಮನ್ನಕ್ಕಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಷ್ಟೇ, ಪರಮನ್ನ ರೆಡಿಯಾಗಿದೆ. ತುಂಬ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಈ ಥರ ಮಾಡ್ಕೊಳ್ಳಿದ ನೈವೇದ್ಯನ, ಇಲ್ಲಾಂದರೆ ನಾರ್ಮಲಾಗಾದರೂ ಮಾಡ್ಕೊತೀನಿ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನೋಡಿ, ಪರಮನ್ನ ರೆಡಿಯಾಗಿದೆ, ಕಲರ್ಫುಲ್ ಚೇಂಜ್ ಆಗಿದೆ.
ಆ ಕಲರ್ ನೋಡ್ತಿದ್ರೇ ಬಾಯಲ್ಲಿ ನೀರು ಇರೋ ಥರ ಇದೆ. ಅಷ್ಟೇ ವೆರಿ ಸಿಂಪಲ್ ಆ್ಯಂಡ್ ಈಸಿಯಾಗಿ ಯಾರು ಬೇಕಾದರೂ ಮಾಡ್ಕೊಳ್ಳಿ. ದೇವ್ರಿಗೆ ನೈವೇದ್ಯ ಆದರೂ ಮಾಡ್ಕೊಳ್ಳಿ, ಇಲ್ಲ ನೀವಾದರೂ ಮನೆ ಮಾಡ್ಕೊತೀನಿ. ನೋಡಿ ಪರಮಾನ್ನ ರೆಡಿಯಾಗಿದೆ. ಈಗ ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳಿ, ಟೇಸ್ಟ್ ಮಾಡಿ. ಈಗಿರೋ ಜನ್ರೇಷನ್ಗೆ ಪರಮಾನ್ನ ಅನ್ನ ಅಂದರೆ ಏನಂತಲೇ ಗೊತ್ತಿಲ್ಲ. ಈಗೆಲ್ಲ ಬೇರೆ ಬೇರೆ ಥರ ಮಾಡಿ ತೋರಿಸ್ತಾ ಇದ್ದಾರೆ. ಇದು ಹಳೆಯ ಕಾಲದ ಪದ್ಧತಿ, ನಮ್ಮ ಮನೇಲಿ ಮಾಡ್ತಾ ಇರೋಂಥ ಪದ್ಧತಿ ಇದು. ಅದಕ್ಕೋಸ್ಕರ ನಾನು ಮಾಡಿ ತೋರಿಸಿದ್ದೀನಿ. ತಪ್ಪದೆ ನೀವು ಸಮೇತ ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಟೇಸ್ಟ್ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದೇ ಥರ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ರೆಸಿಪಿನ. ಪ್ಲೀಸ್ ನೀವು ನಮಗೆ ಸಪೋರ್ಟ್ ಮಾಡಿ. ನನ್ನ ವೀಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.